ಮತ್ತು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರ್ರಿ, ಹಿಂದೆ ಮುಂದೆ ನೀವು ಎಲ್ಲರೂ ಬೆಳೆ ಮಾಡ್ತಾ ಇದ್ರಿ ಅಂದ್ರೆ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿರಿ. ಮುಂದೆ ನಾವು 40-50 ಕ್ವಿಂಟಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿದ್ದೀರಿ? ನಾನು ಆರಾಮದನು, ನೀವು ಆರಾಮದಿದ್ರೆ ತಿಳ್ಕೊತಾನು. ಅಕ್ಟೋಬರ್ 1, 2024 ಮೆಕ್ಕೆಜೋಳ ಬಿತ್ತನೆ, ಮೆಕ್ಕೆಜೋಳ ನೆಲಕ್ಕೆ ಮೆಕ್ಕೆಜೋಳ ಹಾಕ್ಯವ್ರಿ. ಇದು 4ನೇ ಭಾಗ. 1, 2, 3 ನೀವು ನೋಡ್ಕೊಂಡ್ರಿ, ನೋಡ್ಕೊಳ್ದವ್ರ ನೀವು ನೋಡ್ಕೊಳ್ರಿ. ಈ 4ನೇ ಭಾಗ ಅಂದ್ರೆ 25ನೇ ದಿವಸಕ್ಕೆ ಇದು. ಇದು 25ನೇ ದಿವಸಕ್ಕೆ ನಾ ಏನೇನು ಮಾಡಕ್ಕೆ ಹೊಂಟು ನೋಡಿದ ಈ ವಿಡಿಯೋದಾಗ ಹೇಳ್ತೇನೆ ರೀ. ಈ ವಿಡಿಯೋ ನೋಡೋಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದೀರಿ ಅಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಹಾಕುವಂಥ ರೈತಕ್ಕೆ ಈ ವಿಡಿಯೋ ನೋಡ್ತಾ ಇರಿ ಅಂತ ಹೇಳಿ ಈ ವಿಡಿಯೋ ಚಾಲು ಮಾಡ್ತೇನೆ ರೀ. ರೈತ ಬಾಂಧವ್ರಿ, ಈ 3 ಬಾಗಿನಾಗ ನಾವು ಏನೇನು ಮಾಡಿದ್ವಿ ರೀ? 1 ಬಿತ್ತನೆ ಆಯ್ತು, 2ನೇದು ದಟ್ಟಿದ್ದ ಗೊಂಜಾಳ ಕಿತ್ತು, ಎಕ್ಸ್ಟ್ರಾ ಬಿದ್ದು ಗೊಂಜಾಳ ಎಲ್ಲೆಲ್ಲಿ ನಾಟಿತ್ತು ಅದನ್ನೂ ತೆಗೆದು ಚೋಟಿ ಗೇಣಿಗೆ ನಾವು ನಾಟಿಗೆ ಕ್ಲಿಯರಾಗಿ ಇಟ್ಕೊಂಡಿವಿ ರೀ. 3ನೇ ಬಾಗಿನಾಗ ಏನು ಮಾಡಿದ್ವಿ ರೀ? 3ನೇ ಬಾಗಿನಾಗ ಕರೆಕ್ಟ 20ನೇ ದಿವಸಿಗೆ 1 ಚೀಲ ಯೂರಿಯಾ ಕೊಟ್ಟಿವಿ ರೀ. ಈಗ 4ನೇ ಭಾಗ 25ನೇ ದಿವಸಿಗೆ ನಾ ಏನು ಮಾಡಕ್ಕೆ ಹೊಂಟದನಂದ್ರೆ, ನಾ ಇದಕ್ಕೆ 1 ಮೈಕ್ರೋನ್ಯೂಟ್ರಂಟ, 1 19 19 ಇನ್ನೊಂದು ಬೆಂಜೆಟೊ 5% ಕೀಡಿ ಔಷಧ ರೀ, ಶೈನಿಕ ಹುಳದ ಔಷಧ. ಇವು 3 ಈಗ ನಾನು 25ನೇ ದಿವಸಕ್ಕೆ ಕೊಡಾತನ ರೀ. ಯಾಕೆ ಕೊಡಾತನ ಅಂದ್ರೆ ಆಲ್ರೆಡಿ ಮೆಕ್ಕೆಜೋಳ ನೆಲಕ್ಕೆ ಮೆಕ್ಕೆಜೋಳ ಹಾಕತ್ತವ್ರಿ, ತಾಕತ್ತು ಪೂರೋಸುದಿಲ್ಲ, ಅದಕ್ಕೆ ಸ್ವಲ್ಪ ಗೊಬ್ಬರ ಹೆಚ್ಚು ಮಾಡ್ಕೋಬೇಕಂತ ನಾ ಫಸ್ಟಿಗೆ ಹೇಳೇನಿ ರೀ ನಿಮಗೆ. ಅದಕ್ಕೆ ಇದು 3 ನಾ ಕ್ಲಿಯರ್ ಆಗಿ ಕೊಡತ್ತಂದ್ರೆ ನಾ ಹೆಂಗೆ ಕೊಡ್ತೇನೆ, ಎಷ್ಟೆಷ್ಟು ಕೊಡ್ತೇನೆ ಅಂತ ಹೇಳಿ ಅಲ್ಲಿ ನೀರಿಗೆ ಹಾಕುವಾಗ ನಿಮಗೆ ನಾ ತೋರಿಸ್ತೇನೆ ರೀ. ಮತ್ತು ಸಿಂಪಡಣೆ ಹೆಂಗೆ ಮಾಡತ್ತಾರೆ ಅದನ್ನು ತೋರಿಸ್ತೇನೆ ರೀ. ಆಯ್ತು ರೀ ರೈತ ಬಾಂಧವ್ರೆ, ಬರೀಗೆ ಹೋಗೋಣ, ನಾ ಹೆಂಗೆ ಮಿಕ್ಸ್ ಮಾಡ್ತೇನೆ ಅನ್ನೋದು ನಿಮಗೆ ನಾ ತೋರಿಸ್ತೇನೆ. ರೈತ ಬಾಂಧವ್ರಿ, ಇಲ್ಲಿ ನೋಡ್ರಿ, ನಾ ಮೈಕ್ರೋ ನ್ಯೂಟ್ರಂಟ್ ಯೂಸ್ ಮಾಡತ್ತನು, ಜಿಂಕ ಬೋರಾನ ಮ್ಯಾಗ್ನೇಷಿಯಂ ಇದ್ದದ. ಈಗ ನಮ್ಮ ಗೊಂಜಾಳಕ್ಕೆ ಕೊಡುವಂಥ ಟೈಮಿಂಗ್ ರೀ, ನಾವು ಇದನ್ನು ಕೊಡಬೇಕು. ಇದು 250 ml ತಂದನ್ರಿ, ಅಂದ್ರೆ 1/4 ಕಿಲೋವ. ಇದನ್ನು ಈಗ ನೀರಿಗೆ ಹಾಕ್ತೇನೆ ರೀ. ಕರೆಕ್ಟ್ ಹಾಕುವಾಗ ಕರೆಕ್ಟ್ ಚೆನ್ನಾಗಿ ಅಳಗೆ ಆಡಿಸಿ ನಾವು ಹಾಕಬೇಕು ರೀ. ಇದನ್ನು ನಾ ಅಳಗೆ ಆಡಿಸಿ ನಾ ಅಲ್ರಿ, ಇದು ಮೈಕ್ರೋ ನ್ಯೂಟ್ರಂಟ್ ಆತ್ರಿ. 10 ಜೋಡಿ ಈಗ ಬೆಂಜೋಟ 5% 100 ಗ್ರಾಮ್ ಅಂದ್ರೆ 10 ಪಂಪಿಗೆ ಆಗತ್ತೆ. 100 ಗ್ರಾಮ್ ಇದನ್ನ ಬೆಂಜೋಟ 5% ಮಿಕ್ಸ್ ಮಾಡ್ತೇನೆ ರೀ. ಇದ್ರಾಗ ಬೆಂಜೋಟ 5% ಕೀಡಿ ಔಷಧ ಇದ್ರಿ. 19 19 ಇದ್ರಾಗ ಪೊಟ್ಯಾಸಿಯಂ ಐತಿ, ಫಾಸ್ಫರಸ್ ಐತಿ, ಮತ್ತು ನೈಟ್ರೋಜನ್ನು ಐತಿ. ಇದು ಪಕ್ಕ ನಾವು 19 19 ಈ NPK ನಾವು ಕೊಡಬೇಕು ರೀ. ಇದನ್ನು ಇದ್ರಾಗ ನಾ ಮಿಕ್ಸ್ ಮಾಡ್ತೇನೆ ರೀ. ಇದು ಮೈಕ್ರೋ ನ್ಯೂಟ್ರಂಟ 19 19 1 ಕೀಡಿ ಔಷಧ. ಇವು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಏಕ್ದಮ್ ಮಿಕ್ಸ್ ಮಾಡಿಕೊಂಡು ಒಯ್ಯುವಂಗಿಲ್ರಿ, ಯಾಕಂದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಶಾವಿಗೆ ಮಿಕ್ಸ್ ಆಗ್ಬೇಕಾರೆ 5-6 ಮಿನಿಟ್ ತೊಗೊತದ್ರಿ. ಕರೆಕ್ಟಾಗಿ ಚಲೋ ಅಂತ ಬಡಿಗೆ ಆಗಲಿ, ನಾವು ಇಲ್ಲ ಪಂಪ್ನಿಂದ ಆಗಲಿ, ಫಸ್ಟ್ ಕ್ಲಾಸ ಮಿಕ್ಸ್ ಮಾಡ್ಕೋಬೇಕ್ರಿ. ಫಸ್ಟ್ ಕ್ಲಾಸ ಮಿಕ್ಸ್ ಮಾಡ್ಕೊಂಡು ಎಷ್ಟಕ್ಕೆ ಮಿಕ್ಸ್ ಮಾಡಬೇಕು ನಿಮಗೆ ನಾ ಹೇಳಲಿಲ್ಲ. ಇದು ಎಲ್ಲ ಕೂಡಿ 10 ಕ್ಯಾನ್ ಮಾಡ್ಬೋದ್ರಿ. ಇದು 10 ಲೀಟರ್ದಾಗ ನಾವು ಮಿಕ್ಸ್ ಮಾಡ್ಕೊಂಡ್ರಿ. 1 ಕ್ಯಾನ್ಗೆ 1 ಮಗ್ ಹಾಕಬೇಕ್ರಿ. ಅಂದ್ರೆ 1 ಲೀಟರ್ 1 ಕ್ಯಾನ್ಗೆ ಹಾಕಿದ್ವು ಅಂದ್ರೆ ಕ್ಲೀರಾಗಿ 10 ಡಬ್ಬೆ ಆಗ್ತದ್ರಿ. ಅಚಾನಕ್ ನಮ್ಗೆ ಹೊಡೆಯಕ್ಕಾಗಲ್ಲ, ಏನೋ ಟೈಮ್ ಆತಂದ್ರೆ ನಾವು ಮರದೂಸು ಹೊಡಿಬೋದ್ರಿ. ಬರೀ ಈಗ ಹೋಗೋಣ, ನಾ ಹೊಡಿ ತೋರಿಸ್ತೇನೆ ರೀ. ಕರೆಕ್ಟ್ 10 ಲೀಟರ್ ಮಿಕ್ಸ್ ಮಾಡ್ಕೊಂಡವ್ರಿ. ಈಗ ಕರೆಕ್ಟ್ 1 ಲೀಟರ್ 1 ಟ್ಯಾಂಕಿಗೆ ಹಾಕ್ತಾನು ಇಲ್ಲಿ ನೋಡ್ರಿ. ಇನ್ನು ಇದಕ್ಕೆ ನೀರ ಮಿಕ್ಸ್ ಮಾಡ್ಕೊಂಡ್ರಿ. ರೈತ ಬಾಂಧವ್ರಿ, 25ನೇ ದಿವಸನ ಮೆಕ್ಕೆಜೋಳ ಇಷ್ಟೈತೆ ನೋಡ್ರಿ. ಈಗ ಕೈಲಾಗದ ಎಂದು ಕೈಲಾಗದ ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ. ರೈತ ಬಾಂಧವ್ರೆ, ನೋಡಿದ್ರಲ್ಲ ನಾ ಹೊಡೆದೆಲ್ಲ ಹೆಂಗೆ ಹೊಡೆಯತ್ತನು, ಏನು ಮಾಡಾಕತ್ತನು. ಕರೆಕ್ಟಾಗಿ ಸುಳ್ಯಾಗೂ ಬೀಳಬೇಕು, ಎಲ್ಲ ಕಡೆನೂ ಆಗಬೇಕು. ಈ ರೀತಿ ಹೊಡ್ಕೊಂಡು ನಮ್ಮ ಗೊಂಜಾಳ ಚಂದಂಗೆ ಎಬ್ಸ್ಕೊಂಡು ಬರೋಣ್ರಿ. ಆಯ್ತು ರೀ, ರೈತ ಬಾಂಧವ್ರೆ,
ಒಂದು ಎಕರೆ ಮೆಕ್ಕೆಜೋಳಕ್ಕೆ ಹೊಡಿವಂಥ ಔಷಧ ಮುಗಿತ್ರಿ, 10 ಡಬ್ಯಾಗ ಕುಲ್ಲ ಆದ್ರೆ ಕ್ಲೀರ್ ಖಾಲಿ ಆಗೈತಿ. ಈ ರೀತಿ 25ನೇ ದಿವಸಕ್ಕೆ ಇಲ್ಲ 30 ದಿವಸ ಒಳಗಡೆ ನಾವು ಈ ರೀತಿ ಮೈಕ್ರೋನ್ಯೂಟ್ರಂಟ 19 19 ಒಂದು ಕೀಡಿ ಔಷಧ ಇವನ್ನ ಮೂರು ಮಿಕ್ಸ್ ಮಾಡಿ ಕರೆಕ್ಟ 10 ಡಬ್ಬಿ ನಾವು ಒಂದು ಎಕರೆಗೆ ಹೊಡಿಬೇಕ್ರಿ. ಆಯ್ತು ರೀ ರೈತ ಬಂದು ಆಲ್ರೆಡಿ ನಿಮಗೆ ಹೇಳಿನಿ, ಹೊಳ್ಳೆ ಹೇಳ್ರೆ ಸರಿ ಆಗುಲ್ಲದ, ಎಷ್ಟೆಷ್ಟು ಹಾಕ್ಬೇಕಂತ ಅಲ್ಲಿ ಕೂತಲ್ಲೇ ಹೇಳೇನ್ರಿ. ಈ ರೀತಿ ನೀವು ಮೈಕ್ರೋನ್ಯೂಟ್ರಂಟ್ ಇದನ್ನೆಲ್ಲ ತೊಗೊಂಡು ಹೊಡ್ಕೊಂಡ್ರಿ ಅಂದ್ರೆ ಗೊಂಜಾಳ ಚೆನ್ನಾಗಿ ಎದ್ದು ಬರ್ತೈತ್ರಿ, ಮತ್ತು ಮುಂದೆ ಫಸ್ಟ್ ಕ್ಲಾಸ್ ಬೆಳಿದೈತ್ರಿ. ಅದಕ್ಕೆ ನಿಮಗೆ ತೋರಿಸ್ಬೇಕಾಗಿತ್ತು, ಇದನ್ನು ತೋರಿಸೇನ್ರಿ. ಸ್ವಲ್ಪ ಲೈಕ್ ಆಗಿತ್ತು, ಲೈಕ್ ಮಾಡಿರಿ, ಗೆಳೆಯರಿಗೆ ತಿಳಿಸ್ರಿ, ಮತ್ತು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರ್ರಿ. ಹಿಂದೆ ಮುಂದೆ ನೀವು ಎಲ್ಲ ಬೆಳೆ ಮಾಡ್ತಾ ಇದ್ರಿ ಅಂದ್ರೆ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿರಿ. 40ರಿಂದ 50 ಕ್ವಿಂಟಲ್ ಇಳುವರಿಗೆ ನಾವು ಗುರಿ ಮುಟ್ಟೋಣ್ರಿ. ಆಯ್ತು ರೈತ ಬಂದವ್ರಿ, ಮುಗಿತ್ರಿ, ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ್ರಿ. ಅಲ್ಲಿವರೆಗೆ ನಮಸ್ಕಾರ ರೀ, ಹೋಗಿ ಬರೋಣ್ರಿ.